ನಮಸ್ಕಾರ. ಮೊದಲಿಗೆ ಜ್ಞಾನರತ್ನ ಶ್ರೀ ಡಾಕ್ಟರ್ ಡಿ ಎ ಗೌಡ ಸರ್ ಅವರ 68ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ದಿನ ಮಕ್ಕಳೇ, ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಶಾಲೆಯ ಸಂಸ್ಥಾಪಕರು ಮತ್ತು ಸಮಾಜ ಸೇವಕರು ಮತ್ತು ಎಲ್ಲರ ಒಂದು ಒಳ್ಳೆಯದನ್ನು ಬಯಸ್ತಕ್ಕಂಥ ಹೃದಯವುಳ್ಳಂತಹ ಹೃದಯವಂತ ವ್ಯಕ್ತಿತ್ವ ಇರತಕ್ಕಂಥ ಜ್ಞಾನರತ್ನ ಶ್ರೀ ಡಾಕ್ಟರ್ ಡಿ ಎ ಗೌಡ ಸರ್ ಅವರ ಜನ್ಮದಿನ. ತಾವೆಲ್ಲರೂ ಆಗಲಿಂದ ಸಾವಧಾನದಿಂದ ಕುಳಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸುವಂಥ ಕೆಲಸವನ್ನು ಮಾಡೋಣ. ಜ್ಞಾನರತ್ನ ಶ್ರೀ ಡಾಕ್ಟರ್ ಡಿ ಎ ಗೌಡ ಸರ್ ಬಗ್ಗೆ ಈಗಾಗಲೇ ಅನೇಕರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ಹೇಳದೇ ಇರತಕ್ಕಂಥ ಒಂದು ಎರಡು ವಿಚಾರಗಳನ್ನು ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅವರು ಏನು ಜ್ಞಾನ ಜ್ಯೋತಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದ ಬಗ್ಗೆ ಹೇಳಿದ್ರು, ಸಮಾಜ ಸೇವೆಯ ಬಗ್ಗೆ ಹೇಳಿದ್ರು, ಪಡಿತರ ಚೀಟಿ ವಿತರಣೆ ಬಗ್ಗೆ ಹೇಳಿದ್ರು, ರಜಾಕ್ ಸರು ಆಶ್ರಯ ಯೋಜನೆ ಹೇಳಿದ್ರು, ಮತ್ತು ಇನ್ನೇನೇನು ಹೇಳಿದ್ರು, ಇನ್ನೇನೇನು ತಿಳ್ಕೊಂಡಿರ ಸರ್ ಬಗ್ಗೆ ಹೇಳಬೇಕು ಬೇಗ ಬೇಗ. ಅನ್ನದಾನ ಬಗ್ಗೆ ಹೇಳಿದ್ರು, ಇದೆಲ್ಲ ಮೀರಿದ್ದು ಇನ್ನೂ ಕೆಲವು ಬಿಟ್ಟೋಗಿದ್ದಾವೆ. ಯಾವ್ದು ಬಿಟ್ಟೋಗಿದ್ದಾವೆ ಜ್ಞಾಪಕ ಇದೆಯಾ ನಿಮಗೆ ಸರ್ನ, ನೀವು ಅಬ್ಸರ್ವ್ ಮಾಡಿದ್ರೆ? ಹಾಂ, ಏನು ಸರ್ ಸತ್ಯನಾರಾಯಣ ಸರ್ ಜ್ಞಾಪಕ ಬಂತು ಯಾವ್ದಾದ್ರು ಬಿಟ್ಟೋಗಿರೋದು? ಸೊ ಇವರೆಲ್ಲ ಹೇಳಿ ಬಿಟ್ಟೋಗಿರೋದು ಒಂದು ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ. ಓಕೆ, ಸರ್ನ ನೀವು ನೋಡಿದ್ರೆ ದುಶ್ಚಟಗಳಿರಲಿಲ್ಲ, ಒಂದು ಬೀಡಿ ಸೇರ್ತಾ ಇರಲಿಲ್ಲ, ಸಿಗರೇಟ್ ಸೇರ್ತಾ ಇರಲಿಲ್ಲ, ಒಂದು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ನೋಡಿದ್ದೀರಾ ಯಾವತ್ತನ ಸರ್ನೆಲ್ಲಾದರೂ ಆ ರೀತಿಯಾದಂಥ ಇದರಲ್ಲಿ? ಸೊ ಅಂತಹ ವ್ಯಕ್ತಿತ್ವ ಇರತಕ್ಕಂಥ ಮನುಷ್ಯ. ಸೊ ಅಂತಹ ಒಂದು ಒಳ್ಳೆಯ ಹವ್ಯಾಸಗಳನ್ನು, ಹ್ಯಾಬಿಟನ್ನು ಕಲಿಬೇಕು. ಒಳ್ಳೆಯ ಹ್ಯಾಬಿಟ್ಸು, ಗುಡ್ ಹ್ಯಾಬಿಟ್ಸ್ ನಮ್ಮನ್ನು ಒಳ್ಳೆಯ ದಾರಿಗೆ ಕರ್ಕೊಂಡೋಗುತ್ತೆ ಅಂತಕ್ಕಂಥದ್ದು ಅವರ ಜೀವನದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರು ನಮಗೆ ತೋರಿಸಿಕೊಟ್ಟದಂತಹ ಆದಿ ದಾರಿ ಅಂತಂದರೆ, ಸೊ ದುಶ್ಚಟಗಳಿಂದ ದೂರ ಇರತಕ್ಕಂಥದ್ದು ಮನುಷ್ಯನ ಒಳ್ಳೆಯ ಒಂದು ನಡಿಗೆಗೆ ದಾರಿಯಾಗುತ್ತೆ ಅಂತಕ್ಕಂತಹ ಒಂದು ಉತ್ತಮ ಸಂದೇಶವನ್ನು ಅವರು ತಮ್ಮ ಜೀವನದಲ್ಲಿ ನಮಗೆ ಹೇಳ್ಕೊಟ್ಟೋಗಿದ್ದಾರೆ. ಸೊ ನಾವು ಅಷ್ಟೇ ಅದನ್ನು ಏನು ಮಾಡಬೇಕು ಮಕ್ಕಳೇ, ಏನು ಮಾಡ್ತೀರಾ? ನಿಷ್ಠೆಯಿಂದ ಪರಿಪಾಲನೆ ಮಾಡಬೇಕು. ಓಕೆ, ಸೊ ಆ ಒಂದು ಅಂಶ ಎಲ್ಲರೂ ಮಾತಾಡೋದ್ರಲ್ಲಿ ಬಿಟ್ಟೋಗಿತ್ತು, ಅದನ್ನು ತಿಳಿಸ್ತಾ ಇನ್ನು ಹಾಡುಗಳೆಲ್ಲ ನಾನು ಹೇಳೋ ಹಾಡೆಲ್ಲ ಸರ್ ಹೇಳ್ಬಿಟ್ಟಿದಾರಲ್ಲ, ಪವನ್ ಸರ್ ಮುಂಬೈ ಹೇಳಿಸ್ಬಿಟ್ಟಿದ್ದಾರೆ. ಸೊ ಇನ್ಯಾವುದು ಪೌರಾಣಿಕ ಗೀತೆ ಮೊನ್ನೆ ಹೇಳಿದರು, ಅಲ್ಲಿ ನೀವೆಲ್ಲ ಮಕ್ಕಳು ಅಷ್ಟೊಂದು ಇರಲಿಲ್ಲ, ಅದನ್ನು ಹೇಳ್ಬಿಟ್ಬೇಕಾದ್ರೆ ಮುಗಿಸ್ತೀನಿ. ಅವ್ರಿಗೆ ತುಂಬ ಬಹಳ ಇಷ್ಟವಾದಂತಹ ಪೌರಾಣಿಕ ಗೀತೆ, ಅವರು ಶ್ರೀಕೃಷ್ಣನ ಪಾತ್ರ ಮಾಡಿದರು ನಾಟಕದಲ್ಲಿ. ಸೊ ಅದರಲ್ಲಿ ಅವ್ರಿಗೆ ಬಹಳ ಇಷ್ಟವಾದಂಥ ಒಂದು ಗೀತೆ ಮತ್ತು ನನಗೂ ಸಹ ಬಹಳ ಇಷ್ಟವಾದಂಥ ಗೀತೆ ಅದು. ಯಾವುದಪ್ಪ ಅಂದರೆ ಸಂದರ್ಭ ದುರ್ಯೋಧನ, ಗೊತ್ತಾ ನಿಮಗೆಲ್ಲ? ಗೊತ್ತಾ, ಓದಿದ್ದೀರ ಕನ್ನಡ? ದುರ್ಯೋಧನ, ಹಾಂ, ಕುರು ಸಾರ್ವಭೌಮ ದುರ್ಯೋಧನ. ಏನೋ ಅವನಲ್ಲಿ ಆಸೆ ದುರಾಸೆ ಇವೆಲ್ಲ ಜಾಸ್ತಿ ಇರತಕ್ಕಂತಹ ವ್ಯಕ್ತಿತ್ವ. ಮತ್ತು ಪಾಂಡವರು ಯಾರ್ಯಾರು? 5 ಜನ ಬಾಯ್ಸ್ ಪಾಂಡವರು, ಹಾಂ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ. ಸೊ ಇವರು 5 ಜನ ಇರ್ತಾರೆ, ಕೌರವರು 101 ಜನ ಇರ್ತಾರೆ. ಸೊ 101 ಜನ ಇರೋರೆ ಬಲಶಾಲಿಗಳು ತಾನೇ, ಯಾವಾಗೂ ಜಾಸ್ತಿ ಜನ ಎಲ್ಲಿರ್ತಾರೆ ಅವರೇ ತಾನೇ ಬಲಶಾಲಿಗಳು, ಅವರೇ ತಾನೇ ವಿನ್ ಆಗೋದು. ಹಾಂ, ಆದರೆ ಶ್ರೀಕೃಷ್ಣನ ಒಂದು ಮಹಾನ್ ಶಕ್ತಿಯಿಂದ ನಿರ್ಗತಿಕರು ಕಮ್ಮಿ ಸಂಖ್ಯೆಯಲ್ಲಿರೋರು ಸಹ ಜಯಶಾಲಿಗಳಾಗ್ಬೋದು ಅನ್ನೋಂಥದ್ದನ್ನು ಸಾರುವಂಥ ಸಂದೇಶವನ್ನು ನೀಡ್ತಕ್ಕಂಥ ಒಂದು ಪೌರಾಣಿಕ ನಾಟಕ ಕುರುಕ್ಷೇತ್ರ. ಸೊ ಆ ಕುರುಕ್ಷೇತ್ರ ನಾಟಕದಲ್ಲಿ ಮೊದಲು ಶ್ರೀಕೃಷ್ಣ ದುರ್ಯೋಧನ ಹತ್ರ ಹೋಗ್ತಾನೆ, ಇದೆಲ್ಲ ಯುದ್ಧ ಇವೆಲ್ಲ ಮಾಡಿ ಅನೇಕರನ್ನು ನಾಶ ಮಾಡುವಂಥ ಕೆಲಸ ಬೇಡ, ನಿನ್ನನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪಾಂಡವರಿಗೆ ಬರಬೇಕಾದಂಥ ಒಂದು 5 ಊರುಗಳನ್ನಾದರೂ ಕೊಡುವಂಥ. ಅವನು ಕೊಡೋದಿಲ್ಲ ಅಂತ ನಿರಾಕರಣೆ ಮಾಡ್ತಾರೆ, ಯಾರು? ದುರ್ಯೋಧನ. ಸೊ ಆವಾಗ ಈ ಗೀತೆ ಮೂಲಕ ದುರ್ಯೋಧನನಿಗೆ ಒಂದು ಸಂದೇಶವನ್ನು ನೀಡ್ತಕ್ಕಂಥ ಗೀತೆ ಆಗುತ್ತೆ, ಅವನಿಗೆ ನೀತಿ ಹೇಳ್ತಕ್ಕಂಥ ಗೀತೆ ಕೂಡ ಇದಾಗುತ್ತೆ. ಸ್ಟಾರ್ಟ್ ಮಾಡೋಣ. ಭಾರತ ಭೂಮೀಶ ಜೈಸೇ ದುರಾಶ, ಭಾರತ ಭೂಮೀಶ ಜೈಸೇ ದುರಾಶ, ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮೀಶ ಜೈಸೇ ದುರಾಶ. ಕರೆಸಿಗನಿ ಅನುಜಾತರಾ
ಕರೆಸಿಗನಿ ಅನುಜಾತರ ದರೆಯ ನಿಟ್ಟು ಖ್ಯಾತಿ ಪಡೆ ಸುಖಿಯಾಗುದೀರ ದರೆಯ ನಿಟ್ಟು ಖ್ಯಾತಿ ಪಡೆ ಸುಖಿಯಾಗುದೀರ ವೈರವನೆ ನೀ ಸೈರನೆಯ ತಾಳೈ ವೈರವನೆ ನೀಗೆ ಸೈರನೆಯ ತಾಳೈ ಬಾಳೈ ಬಲುದರು ಮನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನಿಸಿ ಪೊರೇ ದರೆಯ ಬಾಳೈ ಬಲುಧರು ಮನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನಿಸಿ ಪೊರೇ ದರೆಯ ಭಾರತ ಭೂಮೀಶ ಜೈಸೇ ದುರಾಶ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ ಭಾರತ ಭೂಮೀಶ ಜೈಸೇ ದುರಾಶ ಜೈಸೇ ದುರಾಶ ಅಂತ. ಸೊ ಭಾರತ ಭೂಮೀಶ ಅಂದರೆ ದುರ್ಯೋಧನ, ಭಾರತ ವಂಶದ ಇದರಲ್ಲಿ ಜನಿಸಿರ್ತಕ್ಕಂಥವನು. ಏನು ಮಾಡಬೇಕು? ಜೈಸಿ ದುರಾಶ, ನಿನ್ನ ದುರಾಸೆಯನ್ನು ಜಯಿಸು. ಕರೆಸೀಗನಿ ಅನುಜಾತರ ಅಂದರೆ ನಿನ್ನ ಸಹೋದರರನ್ನು ಕರೆಸು. ದರೆಯ ನಿಟ್ಟು ಖ್ಯಾತಿ ಪಡೆ, ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ರಾಜ್ಯವನ್ನು ಕೊಟ್ಟು ನೀನು ಖ್ಯಾತಿಯನ್ನು ಪಡಿ ಅಂತ ಇದು ದುರ್ಯೋಧನನಿಗೆ ಸಂದೇಶವನ್ನು ನೀಡ್ತಕ್ಕಂಥದ್ದು ಮತ್ತು ನೀತಿಯನ್ನು ಹೇಳ್ತಕ್ಕಂಥದ್ದು. ಇದನ್ನು ಕೇಳಲಿಲ್ಲ, ಆಮೇಲೆ ಯುದ್ಧ ಆಯಿತು, ಕುರುವಂಶ ನಿರ್ವಂಶ ಆಯಿತು, ಅದೆಲ್ಲ ಮುಂದಿನ ಕಥೆಗಳು. ಓಕೆ. ಸೊ ಈ ರೀತಿ ಡಿಯಗೌಡ ಸರ್ ಅವರು ಬರೀ ಶೈಕ್ಷಣಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ. ಪೌರಾಣಿಕ, ನಾಟಕ, ಹಾಡುಗಳು, ಭಜನೆ, ಧಾರ್ಮಿಕ ಕಾರ್ಯಕ್ರಮಗಳು, ಅನೇಕ, ನಮ್ಮ ಸತ್ಯನಾರಾಯಣ ಸರ್ ಹೇಳ್ದಂಗೆ ಬಹುಮುಖ ಪ್ರತಿಭೆ.